ಯಾವ ಜ್ಯೂಸ್ ತಗೊಂಡ್ರಯ್ಯ? ಜ್ಯೂಸ್ ಬೇಡಪ್ಪ, ಒಂದ್ ಲೋಟ ನೀರ್ ತಂದು ಕೊಡು ಸಾಕು. ಸುಮ್ ಕೂತ್ಕೊಳ್ಳಿ ನೀವು. ಸರ್ 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 ಡೈರೆಕ್ಟ್ರ ಡೈರೆಕ್ಟ್ರು ಸತ್ತೋಗ್ಬಿಟ್ಟ. ಚಿತ್ರಗುಪ್ತರೆ, ಇಂದಿನ ಪ್ರಥಮ ಪಾಪಿಯ ಅಪರಾಧಗಳೇನು? ಕಾಮುಕರಿಗೆ ತಲೆ ಹಿಡಿಯುವುದೇ ಇವನ ಕೆಲಸ. ಹಾಗಾದರೆ ಇವನ ಕೈಕಾಲುಗಳನ್ನು ಕತ್ತರಿಸಿ, ಅದೇ ಕೈಕಾಲುಗಳಿಂದ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ, ಇವನ ದೇಹವನ್ನು ಸುಣ್ಣದ ನೀರಿನಲ್ಲಿ ಬೇಯಿಸಿ. ಹಿಂಗರೇ, ಆಲ್ರೆಡಿ ನರ್ಕಕ್ ಬಂದಾಯ್ತು, ಇನ್ನೆಲ್ಲಿ ಸ್ವರ್ಗ? ಹೋಗ ಮುಂದೆ. ಮಕ್ಕಕ್ಕೆ ಮಾಮಾ ಏನಾದ್ರು ಸಹಾಯ ಮಾಡಿಯಪ್ಪ, ಯಮ ನಿಮ್ಗೆ ಸಿಕ್ಕಿನ ಕಡಿಮೆ ಮಾಡ್ತಾನೆ, ಕಾಪಾಡಿಯಪ್ಪ. ಸುಮ್ಮನೆ ನಿಲ್ಲಕ್ಕೆ ಇಲ್ಲವ ಅಣ್ಣ, ನೀನಾದ್ರೂ ಸಹಾಯ ಮಾಡಣ್ಣ, ಮುಂದಿನ ಜನ್ಮದಲ್ಲಿ ನಿನ್ಗಾದ್ರೂ ಸ್ವರ್ಗ ಸಿಗುತ್ತೆ. ಕಿಂಕರೇ, ಇವನನ್ನು ಹೇಳಿದುಕೊಂಡು ಹೋಗಿ. ಅಣ್ಣ ನೀವಾದ್ರೂ ದಾನ ಮಾಡಿ ಅಣ್ಣ, ನಂತರ ಸ್ಮಾರ್ಟ್ ಆಗ್ತೀರಾ. ನೀನು ಸತ್ತು ನಮ್ಮ ಲೋಕಕ್ಕೆ ಬಂದಿದ್ದರೂ ಎಷ್ಟೊಂದು ಮಾತನಾಡುತ್ತಿರುವೆ. ನಾನ್ ಸತ್ತಿರೋದು ಫಸ್ಟ್ ಟೈಮ್ ಅಲ್ಲ, ಫಿಫ್ತ್ ಟೈಮ್. ಈ ಹುಚ್ಚನಿಗೆ ಹುಚ್ಚು ನಾಯಿಗಳಿಂದ ಮೈಯನ್ನು ಕಚ್ಚಿಸಿ. ಐ ಡೋಂಟ್ ಕೇರ್, ಬೈ ಬೈ. ಇಂದು ನಮ್ಮ ಲೋಕಕ್ಕೆ ಆಗಮಿಸಿರುವ ಮಹಾಪಾಪಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಚ್ಚರಿದ್ದಾರೆಯೇ ಚಿತ್ರಗುಪ್ತರೆ? ಪ್ರಭು, ಈಗ ಬಂದವನು ಹುಚ್ಚನಲ್ಲ ಪ್ರಭು. ಜನರು ಉದ್ಧಾರಕ್ಕಾಗಿ ಹೋರಾಡಿ ಹುಚ್ಚನಾಗಿ ಊರಲೆದು ಸತ್ತು ಪೆಚ್ಚನಾಗಿ ಇಲ್ಲಿಗೆ ಬಂದಿದ್ದಾನೆ ಪ್ರಭು. ಚಿತ್ರಗುಪ್ತರೆ, ಇಂದೇಕೋ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ. ಹೌದು, ಇಂದು ಬಂದಿರುವ ಪಾಪಿಗಳ ಸಂಖ್ಯೆ ಕಮ್ಮಿ, ಬೇಗ ಬೇಗ ದಂಡನೆ ವಿಧಿಸಿ ವಿಶ್ರಮಿಸಿಕೊಳ್ಳುವರು. ಮುಂದಿನ ಪಾಪಿ ಮಹಾಪ್ರಭು, ಇವನೊಬ್ಬ ಆರಕ್ಷಕ ಅಧಿಕಾರಿ. ಕುಖ್ಯಾತ ಕಳ್ಳ ವೀರಪ್ಪನನ್ನು ಹಿಡಿಯಲು ಬಿಟ್ಟರೆ ಅವನಿಗೆ ಹೆದರಿಕೊಂಡು ತನಗೆ ಕ್ಷಯರೋಗವಿದೆ, ಮೂಲವ್ಯಾಧಿ ಇದೆ, ಮಿದುಳು ರೋಗವಿದೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸವನ್ನು ನಗರಕ್ಕೆ ವರ್ಗಾಯಿಸಿಕೊಂಡು ಇಲ್ಲಿ ದೀಪವಿಲ್ಲದ ವಾಹನಗಳನ್ನು, ಪರಮಾವಧಿವಿಲ್ಲದವರನ್ನು ಕಾಂತಿ ಪಿಂದಿ ಮೊಕದ್ದಮೆಗೆ ಒಳಪಡಿಸಿ ಉತ್ತರನ ಪೌರುಷ ಒಲೆಯ ಮುಂದೆ ಎಂಬಂತೆ ಪರಾಕ್ರಮವನ್ನು ತೋರಿಸುತ್ತಾ ಲಂಚಕ್ಕಾಗಿ ಹೊಂಚು ಹಾಕುವುದೇ ಇವನ ಕೆಲಸವಾಗಿದೆ ಮಹಾಪ್ರಭು. ಎಂತಹ ಘೋರ ಚಿತ್ರಗುಪ್ತರೆ, ಅವನ ತಲೆಯ ಮೇಲೆ ಇರುವುದೇನು ಪ್ರಭು? ಅವನ ಕೆಲಸಕ್ಕೆ ಅಲ್ಲಿ ಕೊಟ್ಟಿರುವ ಕಿರೀಟ. ಕಿರೀಟವೇ? ಹೌದು, ವಿಚಿತ್ರವಾಗಿದೆಯಲ್ಲ ಚಿತ್ರಗುಪ್ತರೆ. ಒಮ್ಮೆ ನಾವು ಅದನ್ನು ಧರಿಸಿ ನೋಡಿಬಿಡೋಣವೆಂದು ಆಸೆ ಆಗುತ್ತಿದೆಯಲ್ಲ. ಅಗತ್ಯವಾಗಿ.